ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಬೆಳಗ್ಗೆ ಬೆಳಗ್ಗೆ 6 ಗಂಟೆ ಆಗೈತಿ. ಈಗ ವ್ಲಾಗ್ನ ಶುರು ಮಾಡತ್ತೀನಿ. ಜಸ್ಟ್ ಎಲ್ಲ ಫ್ರೆಶ್ ಆದ್ನಿ, ಈಗ ನಾನು ತಿಂಡಿ ಮಾಡಬೇಕು. ಚಿಂಟು ಇನ್ನೂ ಎದ್ದಿಲ್ಲ, ಶ್ರೇಯಸ್ ಕೂಡ ಎದ್ದು ಓದ್ಕೊಳತ್ತಿದ್ದ. ಇನ್ನು ನಾನು ತಿಂಡಿಗೆ ಇದನ್ನು ಮಾಡ್ಬೇಕು ಅಂದ್ಕೊಂಡಿನಿ, ವಂಗಿ ಬಾತು. ಸೊ ಅದಕ್ಕಿಂತ ಮೊದಲು ಬಿಸಿನೀರು ಕುಡಿತೇನೆ. ನೈಟ್ ಎಲ್ಲ ಕೆಲಸ ಮಾಡ್ಕೊಂಡಿರ್ತೇನೆ, ಹಾಗಾಗಿ ಏನು ಈಗ ಟೆನ್ಷನ್ ಇಲ್ಲ. ಸೀದಾ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನೆಕ್ಸ್ಟ್ ಏನಿದ್ರು ಕೆಲಸ ನಾನು ಈಗೇನು ಮಾಡೋಕ್ಕೆ ಹೋಗೋದಿಲ್ಲ. ಅವ್ರು ಹೋದ್ಮೇಲೇ ಕಸ ಗುಡಿಸೋದು, ನೆಲ ಒರೆಸೋದು. ಸೊ ಈಗ ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿತೇನೆ. ಇದು ನಾನು ಎಷ್ಟೇ ಕೆಲಸ ಇದ್ದರೂ ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ, ನೆಕ್ಸ್ಟ್ ಮುಂದಿನ ಕೆಲಸ. ಇಲ್ಲಾಂದರೆ ಏನೋ ಒಂಥರ ಮಿಸ್ಸಿಂಗ್ ಆದಂಗೆ ಅನಿಸ್ತಿರ್ತೈತಿ. ಹಂಗೆ ಲಾಸ್ಟ್ ಒಳಗೆ ಒಬ್ಬರು ಕೇಳಿದ್ರು, ನಿಮ್ಮದು ಗ್ಯಾಸ್ ಸ್ಟವ್ 4 ಒಲೆ ಐತಿ, 3 ಒಲೆ ಇದ್ದರೆ ಏನಾಗ್ತೈತಿ, ನಾನು ತೊಗೋಬೇಕು ಅಂದ್ಕೊಂಡೇನಿ ಅಂಥೇಳಿ. ಕೆಲವೊಬ್ರು ಹೇಳ್ತಾರೆ 3 ಒಲೆ ಇದ್ದರೆ ಅಷ್ಟು ಒಳ್ಳೆಯದಲ್ಲ ಮನೆಗೆ ಅಂಥೇಳಿ. ಅವ್ರವ್ರ ಇಷ್ಟ, ಅವ್ರವ್ರ ಮನೆಯಲ್ಲಿ ಯಾವ ಥರ ನಂಬ್ತಾರಲ್ಲ, ಅವ್ರವ್ರ ನಂಬಿಕೆ ಮೇಲೆ ಅದು ಡಿಪೆಂಡು. ಕೆಲವೊಬ್ರು 2, 4 ಅಷ್ಟೇ ಒಳ್ಳೇದಂತ ಹೇಳ್ತಾರೋ, 3 ತೊಗೋಬಾರ್ದು ಅಂತೆಲ್ಲ ಹೇಳ್ತಾರೆ. ಗೊತ್ತಿಲ್ಲ ನಂಗೆ, ಸರಿಯಾಗಿ ಕೇಳಿದ್ದೇನೆ ನಾನು 3 ಒಲೆ ಇರಬಾರ್ದು ಅಂಥೇಳಿ. ನೋಡಿರಿ ನಿಮ್ಮ ಮನೇಲಿ ಹೆಂಗೆ ಏನು ಅಂತ ಕೇಳಿಕೊಂಡು ತಗೋರಿ. ಮತ್ತು ಅದೇ ನಾನು ಲಾಸ್ಟ್ ಒಳಗೆಲ್ಲ ಹೇಳಿದ್ದೆ, ನಮ್ಮದು ಪ್ರೆಸ್ಟೀಜ್ದು ಗ್ಯಾಸ್ ಸ್ಟವು. ತುಂಬ ಜನ ಕೇಳ್ತಾ ಇರ್ತಾರೆ ನಿಮ್ದು ಯಾವುದು ಯಾವ ಥರ ಬಂದಿದೆ ಅಂಥೇಳಿ. ಚಲೋ ಬಂದತ್ತು ನಮ್ಮದು ಗ್ಯಾಸ್ ಸ್ಟವು. ಯಾವುದೇ ಇನ್ನೂವರೆಗೂ ಯಾವುದೇ ಕಂಪ್ಲೇಂಟ್ ಇಲ್ಲ, ಯಾವುದೇ ರಿಪೇರಿ ಬಂದಿಲ್ಲ. ಕೆಲವೊಬ್ರು ಏನು ಹೇಳ್ತಾರೋ, 4 ಒಲೆ ಇದ್ದರೆ ಅಷ್ಟು ಜೋರಾಗಿ ಉರಿಯೋದಿಲ್ಲ, ಬೇಗ ಬೇಗ ಅಡುಗೆ ಆಗೋದಿಲ್ಲ ಅಂತ ಹೇಳ್ತಾರೋ. ನಮ್ಮದೇನು ಆ ಥರ ಇಲ್ಲ. ಮುಂಚೆ 2 ಒಲೆ ಇತ್ತಲ್ಲ ಗ್ಯಾಸ್ ಸ್ಟವಲ್ಲಿ, ಅದೇ ಥರನೇ ಅಷ್ಟೇ ಫಾಸ್ಟಾಗಿ ಉರಿತೈತಿ. ಬೇಗ ಬೇಗನೇ ನಾವು ಕೆಲಸ ಮಾಡ್ಕೋಬೋದು, ಅಡುಗೆ ಮಾಡ್ಕೋಬೋದು ಅದರೊಳಗೆ. ಒಂದು 5 ನಿಮಿಷ ಹಾಗೆ ಬಿಸಿ ಬಿಸಿ ನೀರು ಕುಡಿತಾ ಹಾಗೆ ಹೊರಗಡೆ ನೋಡ್ತಾ ಕೂತಿರ್ತೇನೆ ನಾನು ಯಾವಾಗಲೂ. ಡೈಲಿ ಸಂಜೆ ಮಿಸ್ ಮಾಡ್ದೆ ಮಳೆ ಬರತ್ತೈತಿ, ಒಂದು 6 ಗಂಟೆ ಸುಮಾರು. ಅವಾಗ ಶುರು ಆಯ್ತಂದ್ರೆ ಹಾಗೆ ಜಿಟಿ ಜಿಟಿ ಮಳೆ ಅಂತೂ ಇದ್ದೇ ಇರ್ತೈತಿ. ಸೊ ಹೊರಗಡೆ ವೆದರ್ ಭಾಳ ಚಂದ ಅನ್ಸತ್ತಿತ್ತು, ಬೆಳಗ್ಗೆ ಬೆಳಗ್ಗೆ ಒಂಥರ ಚಳಿ. ಮಧ್ಯಾಹ್ನ ಫುಲ್ ಬಿಸಿಲಿರ್ತೈತಿ, ಸಂಜೆ ಮಳೆ ಬರ್ತೈತೆ ಅಂತ ಅನಿಸ್ತಾನೇ ಇರೋದಿಲ್ಲ, ಪಟ್ ಅಂಥೇಳಿ ಮಳೆ ಶುರು ಆಗಿಬಿಡ್ತೈತಿ. ಆದಷ್ಟು ನಾನು ಬೆಳಗ್ಗೆ ಬೆಳಗ್ಗೆ ಬಟ್ಟೆ ಹಾಕಿ ಒಣಗಿಸ್ಬಿಟ್ಟಿರ್ತೀನಿ, ಯಾಕಂದರೆ 6 ಗಂಟೆ 5 ಗಂಟೆಗೆ ಅಂದರೆ ಮಳೆ ಬರೋ ಥರ ಆಗಿಬಿಟ್ಟಿರ್ತೈತಿ. ಹಾಗೆ ಲೈಟಾಗಿ ನಾನು ಸಿಫ್ ಹಾಕಿ ಕಿಚನ್ ಒರೆಸ್ಕೊಳತ್ತಿದ್ದೆ. ತುಂಬ ಡೀಪ್ ಕ್ಲೀನಿಂಗ್ ಏನಾದರೂ ಇದ್ದರೆ ವಿಮ್ ಬಾರು ಅಥವಾ ಸಿಫ್ದು ಇನ್ನೂ ಒಂದು ಬರ್ತೈತಿ ಕ್ರೀಮಿ ಥರ, ಅದು ಕಿಚನ್ ಕ್ಲೀನಿಂಗ್ ಮಾಡೋದು. ಸೊ ಅದನ್ನು ಹಾಕಿ ಒರೆಸಿರ್ತೇನೆ, ಇಲ್ಲ ಅಂದರೆ ಜಸ್ಟ್ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ಏನಾದರೂ ಜಿಡ್ಡಿದ್ರೆ ಒರೆಸ್ಕೊಂಡ್ಬಿಟ್ಟಿರ್ತೇನೆ. ತಿಂಡಿಗೀಗ ನಾನು ವಂಗಿಭಾತ್ ಮಾಡಬೇಕಂತ ಅಂದ್ಕೊಂಡೇನಿ. ಹೆಚ್ಚಾಗಿ ಸ್ಕೂಲ್ ಶುರು ಆದಾಗಿಂದ ಅಂತೂ ನಾನು ರೈಸ್ ಐಟಮ್ಸ್ನ ಮಾಡತ್ತೇನೆ. ಶ್ರೇಯಸ್ ಚಪಾತಿ ಎಲ್ಲ ತೊಗೊಂಡು ಹೋಗ್ತಾನೋ, ಬಟ್ ಚಿಂಟುಗೆ ಎಲ್ಲ ಕಡೆ ಚೆಲ್ಲಾಡ್ತಾನೆ, ಬೇಡ ಬೇಡ ಅಂತಾನವನು. ಸೊ ಅವನಿಗೋಸ್ಕರ ರೈಸ್ ಐಟಮ್ಸು. ಸಂಜೆ ಊಟಕ್ಕೆಲ್ಲ ಬರ್ತಾರಲ್ಲ ಅಂದರೆ ಸ್ಕೂಲಿಂದ ಬರ್ತಾರಲ್ಲ, ಅವಾಗ ನಾನು ಊಟಕ್ಕೆ ಚಪಾತಿನೇ ಕೊಟ್ಟಿರ್ತೇನೆ ಕಂಪಲ್ಸರಿ. ನಾವು ಹೆಂಗೂ ಮಧ್ಯಾಹ್ನ ಚಪಾತಿನೇ ಮಾಡ್ತಾನಲ್ಲ. ಈಗ ನಾನು ತಿಂಡಿ ಕೆಲಸ ಮಾಡತ್ತೇನೆ. ವಂಗಿಭಾತ್ಗೆ 1 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳತ್ತೇನೆ ನಾನು. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಅದಾದಮೇಲೆ 1 ಸಣ್ಣ ಚಮಚದಷ್ಟು ಕಡಲೆಬೇಳೆ, 2 ಪಲಾವೆಲೆ, ನೆಕ್ಸ್ಟು 2 ಒಣಮೆಣಸಿನ್ಕಾಯಿ, ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಚಲೋ ಆಗ್ತತಿ, ನಾನು ಹಾಕಿಲ್ಲ, ನೀವಿದ್ರೆ ಹಾಕೋರಿ ಚಲೋ ಅನಿಸತ್ತಿ ಇನ್ನೂ ಟೇಸ್ಟು. ಅದಾದಮೇಲೆ ಸ್ವಲ್ಪ ಕರಿಬೇವು, ಹಾಗೆ ಹಸಿ ಬಟಾಣಿ ಇದ್ರೂ ಚಲೋ ಅನಿಸ್ತತಿ. ಹಸಿ ಬಟಾಣಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕ್ಕಾಗಿಲ್ಲ ನಂಗೆ. ಅದಾದಮೇಲೆ ಉದ್ದ ಬದನೆಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡೆ ನಾನು ಉದ್ದುದ್ದಕ್ಕೆ. 2 ಮೀಡಿಯಮ್ ಸೈಜ್ ಉದ್ದ ಬದನೆಕಾಯಿ ತೊಗೊಂಡಿದ್ದೆ. ತುಂಬ ದಿವಸ ಆಗಿತ್ತು, ಸದ್ಯದಾಗಂತೂ ನಾನು ವಂಗಿಭಾತ್ ಮಾಡೇ ಇರಲಿಲ್ಲ. ಉದ್ದ ಬದನೆಕಾಯಿ ಇಲ್ಲ ಅಂದ್ರೂ ಗುಂಡು ಬದನೆಕಾಯಿ ಹಾಕ್ಕೊಂಡು ನಡೀತೈತಿ, ಯಾಕಂದರೆ ಊರ ಕಡೆ ಎಲ್ಲ ಉದ್ದ ಬದನೆಕಾಯಿ ಸಿಗಂಗಿಲ್ಲ ನಮ್ಮ ಊರ ಕಡೆ. ಅದಾದಮೇಲೆ ಹುಣಸೆಹಣ್ಣನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಹುಣಸೆಹಣ್ಣನ್ನು ರಸ ಹಾಕ್ಕೊಂಡೇನಿ. 1-5 ನಿಮಿಷ ಮೀಡಿಯಮ್ ಉರಿ ಒಳಗೆ ಕುದಿಸ್ಕೊಳತ್ತೇನಿ, ಸ್ವಲ್ಪ ಬದನೆಕಾಯಿ ಸಾಫ್ಟ್ ಆಗೋವರೆಗೂ. ನೀರೆಲ್ಲ ಹೋಗೋವರೆಗೂ ಕುದಿಸ್ಕೋಬಾರ್ದು, ಎಲ್ಲ ಒಗ್ಗರಣೆ ಡ್ರೈ ಡ್ರೈ ಅನಿಸತ್ತಿ, ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು 1-5 ನಿಮಿಷ. ಅದಾದಮೇಲೆ ವಂಗಿಭಾತ್ ಪೌಡ್ರ್ ಹಾಕ್ಕೊಳತ್ತೇನೆ ನಾನು, MTR 2-3 ಚಮಚ ಹಾಕ್ಕೊಳತ್ತೇನೆ.
ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದ್ರೆ ಅನ್ನಕ್ಕೆ ನಾನು ಆಗಲೇ ಉಪ್ಪು ಹಾಕ್ಕೊಂಡು ಅನ್ನ ಮಾಡ್ಕೊಂಡೇನಿ, ಹಾಗಾಗಿ ಉಪ್ಪೇನು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈಟಾಗಿ ಹಾಕ್ಕೊಂಡು ಅದಾದಮೇಲೆ ಈ ಒಗ್ಗರಣೆನೂ ಅಷ್ಟೇ, ಈಗ ನಾನು ಪೌಡ್ರೆಲ್ಲ ಹಾಕ್ಕೊಂಡೆಲ್ಲ ಈಗಲೂ ಅಷ್ಟೇ, ಒಂದು 3 ನಿಮಿಷ ಜಸ್ಟ್ ಒಗ್ಗರಣೆ ಫ್ರೈ ಮಾಡ್ಕೊಂಡ್ರೆ ಸಾಕು, ಯಾಕಂದರೆ ಫುಲ್ ಡ್ರೈ ಆದರೆ ಅನ್ನಕ್ಕೆ ಮಸಾಲೆನ ಹತ್ತೋದಿಲ್ಲ, ಒಂಥರ ಉದುರು ಉದುರು ಆಗಿಬಿಡ್ತದೆ ಭಾಳ, ಒಂಥರ ಗೊಜ್ಜು ಥರ ಇರಬೇಕು. ಈಗ ಪುಳಿಯೋರೆ ಗೊಜ್ಜೆಲ್ಲ ಮಾಡ್ತೇವಲ್ಲ ಆ ಥರ ಇರಬೇಕು ಒಗ್ಗರಣೆ. ಅದಾದಮೇಲೆ ನಾನು ಅನ್ನ ಆಲ್ರೆಡಿ ಎದ್ದ ತಕ್ಷಣನೇ ಮಾಡಿ ಇಟ್ಕೊಂಡಿದ್ನಿ, ಆರಾಕಿಟ್ಟಿದ್ನಿ, ಇಲ್ಲಾಂದ್ರೆ ಉದುರು ಉದುರು ಆಗೋದಿಲ್ಲಲ್ಲ, ಹಾಗಾಗಿ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳತ್ತೇನೆ ನಾನು. ಭಾಳ ಈಸಿ ಕೆಲಸ, ಪಟ್ ಅಂತ ಆಕತಿ, ಟೇಸ್ಟ್ನೂ ಅಷ್ಟೇ ಚಲೋ ಆಗ್ತತಿ. ನಮ್ಮ ಮನೆಯೊಳಗೆ ಯಾರೂ ಬದನೆಕಾಯಿ ತಿನ್ನೋದಿಲ್ಲ, ಎಲ್ಲ ಸೈಡ್ ಇಟ್ಬಿಡ್ತಾರೆ, ಅದಕ್ಕೆ ಅವ್ರಿಗೆ ನಾನು ತಿಂಡಿಗೆ ಹಾಕಿಕೊಡ್ಬೇಕಾದ್ರೆ ಬದನೆಕಾಯಿ ಎಲ್ಲ ಸೈಡ್ ಇಟ್ಟು ಹಾಕಿಕೊಟ್ಟಿರ್ತೀನಿ. ಇರೋ ಬದನೆಕಾಯಿ ನಾನೇ ತಿಂದಿರ್ತೇನೆ, ಯಾಕಂದ್ರೆ ನಂಗೆ ಭಾಳ ಇಷ್ಟ ಬದನೆಕಾಯಿ ಪಲ್ಯ ಆಗಲಿ ಅಥವಾ ಅದರದ್ದು ಇದು ಎಣ್ಗಾಯಿ, ಭಾಳ ಅಂದ್ರೆ ಭಾಳ ಇಷ್ಟ ನಂಗೆ. ನೋಡ್ರಿ ಈಗ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಲಾಸ್ಟ್ ನಾನು ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಷ್ಟು ಹಾಕ್ಕೊಂಡ್ರೆ ಬಿಸಿ ಬಿಸಿ ವಂಗಿ ಬಾತ್ ರೆಡಿ ಆಯ್ತು. ನೋಡ್ರಿ ನಮ್ಮ ಮನೆಯವರು ಬದನೆಕಾಯಿ ತಿನ್ನೋದಿಲ್ಲ, ಹಾಗಾಗಿ ಅವ್ರು ತಿನ್ನೋದಿಲ್ಲ ಅಂಥೇಳಿ ಇಬ್ಬರೂ ತಿನ್ನೋದಿಲ್ಲ, ಶ್ರೇಯಸ್ ಚಿಂಟು, ಹಾಗಾಗಿ ರೂಢಿನೇ ಇಲ್ಲ ಮನೆಯೊಳಗೆ ಬದನೆಕಾಯಿದು ಐಟಮ್ಸ್ ಯಾವುದು ಮಾಡೋದೇ ಇಲ್ಲ. ಎಲ್ರಿಗೂ ಈಗ ನಾಷ್ಟ ಹಾಕಿ ಕೊಡತ್ತಿದ್ದೆ, ಕೊಡ್ತೀನಿ ನಡಿ, ನಾ ಗೇಟ್ವರೆಗೂ ನಡಿ, ಮತ್ತೇನಾರ ಬಿಟ್ಟು ಓಕೆ. ಬಾಯ್ 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 ಬಾಯ್. ಏನಾಯ್ತು ಉಪನ ಆಯಿತು? ಈಗ ನೋಡ್ರಿ 11 ಗಂಟೆ ಆಗಿತ್ತು. ಅಮೆಝಾನ್ ಒಳಗೆ ನಾನು ಬೆಡ್ಶೀಟ್ ಆರ್ಡರ್ ಮಾಡಿದ್ನಿ, ಒಂದೇ ಬೆಡ್ಶೀಟ್ ಆಗಿತ್ತು, ಅಂದ್ರೆ ಚೇಂಜ್ ಮಾಡಿದ್ರೆ ಒಂದೆರಡು ಇರಲಿ ಅಂಥೇಳಿ ಅಂದ್ಕೊಂಡಿದ್ನಿ, ಅದಕ್ಕೆ ಎರಡು ತೊಗೋಬೇಕು ಅಂದ್ಕೊಂಡಿದ್ನಿ, ಬಟ್ ಒಂದು ನೋಡೋನು ಅದಾದಮೇಲೆ ಚಲೋ ಅನಿಸಿದ್ರೆ ಇನ್ನೊಂದು ತೊಗೊಂಡ್ರಾಯ್ತು ಅಂಥೇಳಿ ಅಮೆಝಾನ್ ಒಳಗೆ ಆರ್ಡರ್ ಮಾಡಿದ್ನಿ. ಇದ್ರ ಪ್ರೈಸು 660 ರೂಪಾಯಿ. ಈ ಥರದ ಕಲರ್ ಒಳಗೆ ತೊಗೊಂಡಿದ್ದು ಫಸ್ಟ್ ಟೈಮು, ಯಾಕೋ ನನಗೆ ತೊಗೊಂಡ ಮೇಲೆ ಅಷ್ಟೊಂದೇನು ಖುಷಿ ಅನಿಸ್ಲಿಲ್ಲ, ಪರವಾಗಿಲ್ಲ, ಬಟ್ ಕ್ವಾಲಿಟಿ ಮಾತ್ರ ಸೂಪರ್ ಐತಿ, ಸಾಫ್ಟ್ ಐತಿ, ಹಿಡಿದ್ರೆ ಪ್ಯೂರ್ ಕಾಟನ್ನು. ನಮ್ಮ ಮನೆಯವರು ಇರಲಿ ಬಿಡು ಈ ಥರ ಕಲರ್ ಇದುವರೆಗೂ ತೊಗೊಂಡಿಲ್ಲ ಅಂದ್ಕೊಂಡು ನಾನು ಆರ್ಡ್ರ್ ಮಾಡಬೇಕಾದ್ರೆ ಹ್ಞೂ ಅಂದಿದ್ರು, ನಾನು ಅಷ್ಟೇ 50-50 ತೊಗೊಳ್ಳೋ ಬೇಡ ಅಂದ್ಕೊಂಡು ಸೆಲೆಕ್ಟ್ ಮಾಡಿದ್ನಿ. ಯಾಕೋ ಅಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸಿತ್ತು, ತೊಗೊಂಡ್ಮೇಲೇ ಒಂಥರ ಡಿಫ್ರೆಂಟ್ ಅನ್ಸತ್ತಿದ್ದು ನನಗೆ ಡಿಸೈನ್ ಸ್ವಲ್ಪ. ಸೆಂಟ್ರ್ ಒಳಗೆ ಅಷ್ಟೇ ಬಂದಿತ್ತು ಈ ಥರ ಹೂ ಥರ, ಪಿಲ್ಲೋ ಮೇಲೂ ಅಷ್ಟೇ ಸೆಂಟ್ರ್ ಒಳಗೆ ಅಷ್ಟೇ ಬಂದಿತ್ತು. ಅದ್ರ ಜೊತೆ ಇದು ಎಲಾಸ್ಟಿಕ್ ಐತೆ ನೋಡಿರಿ, ಇದು ಸುತ್ತಕ್ಕೆ 8 ಇಂಚ್ ಬೆಡ್ ನಮ್ಮದು, ಅದು ಕರೆಕ್ಟಾಗಿ ಸೆಟ್ ಆಕತಿ ಇದು ಎಲಾಸ್ಟಿಕ್ ಅಂಥೇಳಿ ತೊಗೊಂಡಿದ್ನಿ. ಫಸ್ಟ್ ಟೈಮ್ ಈ ಥರ ಎಲಾಸ್ಟಿಕ್ ಒಳಗೆ ತೊಗೊಂಡೇನಿ, ನೋಡೋನು ಅಂಥೇಳಿ. ಎಲ್ಲ ಕರೆಕ್ಟ್ ಐತಿ, ಬಟ್ ಮೇನ್ ಅದೇ ನಂಗೆ ಅಷ್ಟೊಂದು ಕಲರ್ ಇಷ್ಟ ಆಗಲಿಲ್ಲ. ಇದು ಹೆಚ್ಚಾಗಿ ನಾನು ವೈಟ್ ಒಳಗೆ ತೊಗೋತಾ ಇದ್ನಿ, ಒಂಥರ ಚಂದ ಅನಿಸ್ತಾವ ಅಂತೇಳಿ ಫುಲ್ ಜಾಸ್ತಿ ಹೆಚ್ಚಾಗಿ ವೈಟ್ ಒಳಗಿದ್ದನ್ನು ತೊಗೋತಿದ್ನಿ. ಇದು ವೈಟ್ ಮಿಕ್ಸ್ ಐತಿ, ಬಟ್ ಈ ಕಲರ್ ಒಳಗಂದ್ರೆ ನಂಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ, ಪಿಂಕ್ ಮಿಕ್ಸ್ ಇರೋದು ಎಲ್ಲೋ ಇರೋದನ್ನು ನಾನು ಹೆಚ್ಚು ತೊಗೋತಿದ್ನಿ. ನೋಡೋಣ ಇದು ಬೆಡ್ ಮೇಲೆ ಹಾಕಿದ್ಮೇಲೆ ಯಾವ ಥರ ಕಾಣ್ತೈತೆ ಅಂತ ನೋಡಿ ಆಮೇಲೆ ನನಗೊಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತತಿ. ಗುಡ್ ಈವ್ನಿಂಗ್ ಸ್ನೇಹಿತರೆ, ನನಗೆ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಈಗ ಎಷ್ಟು 4:20 ಮಧ್ಯಾಹ್ನ ಸ್ವಲ್ಪ ನಿದ್ದೆ ಮಾಡಿದ್ನಿ, ರೆಸ್ಟ್ ಆಯಿತು, ಹೆಂಗೂ ಫ್ರೀಯಾಗಿ ಕೂತ್ಕೊಂಡಿದ್ದೆ, ಸೊ ವ್ಲಾಗ್ನ ಕಂಟಿನ್ಯೂ ಮಾಡೇ ಇಲ್ಲಲ್ಲ ಅಂಥೇಳಿ ಈಗ ಶುರು ಮಾಡೀನಿ. ಹಂಗೆ ನನಗೆ ನಿನ್ನೆ ವ್ಲಾಗ್ ಒಳಗೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮದು ಸ್ವಂತ ಮನೇನ ಅಂಥೇಳಿ. ಯಾವಾಗ ಯಾವಾಗಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇರ್ತಾರಲ್ಲ ಅವರು ಕೇಳ್ತಾನೆ ಇರ್ತಾರೆ ನಿಮ್ಮದು ಸ್ವಂತ ಮನೇನ ಅಂಥೇಳಿ. ನಾನು ಮುಂಚೆಯಿಂದ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದಾರಲ್ಲ ಅವ್ರಿಗೆ ಗೊತ್ತಿರ್ತತಿ ನಮ್ಮ ಮನೆ ಸ್ವಂತನ ಬಾಡಿಗೆನ ಅಂಥೇಳಿ. ಹೊಸದಾಗಿ ಈಗೀಗ ನನ್ನ ಚಾನಲ್ ನೋಡ್ತಾ ಇರೋ ಅವ್ರಿಗೆ ಗೊತ್ತಿರೋದಿಲ್ಲ ಇವ್ರದ್ದು ಸ್ವಂತನ ಅಥವಾ ಬಾಡಿಗೆ ಮನೇನ ಅಂಥೇಳಿ. ಸೊ ನಾನು ಫಸ್ಟ್ ಚಾನಲ್ ಶುರು ಮಾಡಿದಾಗಲೇ ನಾನು ಹೋಮ್ ಟೂರ್ ಹಾಕೇನಿ. ನನ್ನ ಚಾನಲ್ನ ಮೊದಲಿಂದ ನೋಡ್ತಾ ಇರೋರಿಗಂತೂ ಆಲ್ಮೋಸ್ಟ್ ಗೊತ್ತಾಯ್ತಿ ನಮ್ಮದು ಸ್ವಂತ ಮನೆ ಅಂಥೇಳಿ. ಈಗೀಗ ನೋಡ್ತಾ ಇರೋರಿಗೆ ಗೊತ್ತಿರೋದಿಲ್ಲ ಅವರು ನಿಮ್ಮದ ಸ್ವಂತ ಮನೇನ ಅಥವಾ ಬಾಡಿಗೆ ಮನೇನ ಹೋಮ್ ಟೂರ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ರೀಸೆಂಟಾಗಿ ನೋಡ್ತಾ ಇರೋರಿಗೆ ಗೊತ್ತಿರೋದಿಲ್ಲ ನಾನು ಆಲ್ರೆಡಿ ಹೋಮ್ ಟೂರ್ ಮಾಡೀನಿ. ಸೊ ನೀವು ಚೆಕ್ ಮಾಡ್ಬೋದು, ನಾನು ಚಾನಲ್ ಶುರು ಮಾಡಿದಾಗಲೇ ಆವಾಗಲೇ ನಾನು ಹೋಮ್ ಟೂರ್ ಮಾಡೀನಿ. ನೀವು
ನೋಡ್ಬೋದು. ಹೋಮ್ ಟೂರ್ ಪಾರ್ಟ್ 1, ಪಾರ್ಟ್ 2, ಕಿಚನ್ ಟೂರ್ ಎಲ್ಲ ಮಾಡಿದ್ದೀನಿ, ಪೂಜಾ ರೂಮ್ ಟೂರ್. ಸೊ ನೀವು ಚೆಕ್ ಮಾಡ್ಬೋದು. ಸುಬ್ರಿಗೆ ಅಂತೂ ಗೊತ್ತಾಗ್ತಾನೇ ಇರಲಿಲ್ಲ, ತುಂಬ ಜನ ಕೇಳ್ತಾನೆ ಇದ್ರು. ಸೊ ಕ್ಲಿಯರ್ ಮಾಡೋಣ ಅಂಥೇಳಿ ಹೇಳತ್ತೇನೆ. ನಮ್ಮ ಸ್ವಂತ ಮನೆ, 5 ವರ್ಷ ಆಯ್ತು ನಾವು ಕಟ್ಟಿಸಿ. ಈ ಮನೇಲಿ ವಾಸ ಆಗಿನೇ ನಾವು 5 ವರ್ಷನೇ ಆಯಿತು. ಮನೆ ಕಟ್ಟಿಸಿದ ತಕ್ಷಣವೇ ಇಲ್ಲಿ ಬಂದು ಶಿಫ್ಟ್ ಆಗಿದ್ದೀವಿ. ಸೊ ಹೊಸದಾಗಿ ನೋಡ್ತಾ ಇರೋರಿಗೆ ಇದೊಂದು ಕ್ಲಿಯರ್ ಆಗಲಿ ಅಂಥೇಳಿ ನಾನು ಈ ವಿಷಯನ ಹೇಳ್ಕೊಂಡು. ಇದಕ್ಕಿಂತ ಮುಂಚೆ ನಾವು ಕ್ವಾರ್ಟರ್ಸ್ ಒಳಗಿದ್ವಿ, ನಮ್ಮ ಮನೆಯವ್ರದ್ದು ಅವರ ಆಫೀಸಿಂದ ಕ್ವಾರ್ಟರ್ಸ್ ಸಿಗ್ತಾವಲ್ಲ, ನಾವು ಅದೇ ಕ್ವಾರ್ಟರ್ಸ್ ಒಳಗಿದ್ವಿ. ಮನೆ ಕಟ್ಸಿದ ಮೇಲೆ ಈ ಕಡೆ ಶಿಫ್ಟ್ ಆಗಿದ್ದೀವಿ. ನಿಮಗೆಲ್ಲ ಕ್ಲಿಯರ್ ಆಗೈತೆ ಅಂತ ಅನ್ಕೋತೀನಿ. ಅದ್ರ ಜೊತೆ ಚಿಂಟು ನೋಡ್ರಿ, ಇಲ್ಲೇ ಮ್ಯಾಂಗೋ ತಿನ್ಕೊಂತ ಕುಂತಾನು. ಬಂದ ತಕ್ಷಣ ಅದನ್ನು ಪೀಸ್ ಪೀಸ್ ಮಾಡಿಕೊಡ್ತಾನೆ ಅಂದರೆ ಇಲ್ಲ ಅಂತ, ಅವ್ನು ಕೈಯೊಳಗೆ ಹಿಡ್ಕೊಂಡು ತಿಂತಾನಂತ ಹೇಳತ್ತಾನು. ಹಾಗೆ ಈಗ 4:30 ಆಗಿಲ್ಲ, ಇನ್ನೂ ಸ್ವಲ್ಪ ಫ್ರೀನೇ ಇದ್ದೀನಿ, ಎಲ್ಲ ಕೆಲಸನೂ ಮುಗ್ದೈತಿ. ಈ ಟೈಮ್ ಒಳಗೆ, ಇಂಥ ಟೈಮ್ ಒಳಗೆ ಹೆಚ್ಚಾಗಿ ನಾನು ಏನಾದರೂ ಸಣ್ಣ ಪುಟ್ಟ ಮನೆ ಕೆಲಸ ಮಾಡ್ತಿರ್ತೀನಿ, ಇಲ್ಲ ಅಂದರೆ ನನಗೆ ಸಂಬಂಧಪಟ್ಟಿರೋದು ಏನಾದರೂ ವ್ಯಾಕ್ಸಿಂಗು ಫೇಷಿಯಲು ಆ ಥರ ನಾನೇ ಮಾಡ್ಕೊಳ್ತಾ ಇರ್ತೀನಿ. ಈಗ ಹ್ಯಾಂಡ್ಸ್ ವ್ಯಾಕ್ಸಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೇನಿ. ಭಾಳ ದಿವಸ ಆಯಿತು ನಾನು ಹೆಚ್ಚಾಗಿ ಪಾರ್ಲರಲ್ಲೆಲ್ಲ ವ್ಯಾಕ್ಸಿಂಗ್ ಮಾಡಿಸ್ಕೊಳ್ಳೋದಿಲ್ಲ, ನನಗೆ ಹ್ಯಾಂಡ್ಸ್ ಮೇಲೆ ಅಷ್ಟೊಂದು ಹೇರ್ಸ್ ಗ್ರೋತ್ ಆಗೋದೇ ಇಲ್ಲ. ಭಾಳ ರೇರ್ ಅಂತ ಹೇಳ್ಬೋದು, 2 ತಿಂಗಳಿಗೆ 3 ತಿಂಗಳಿಗೆ ಒಂದು ಸಾರಿ ಮಾಡಿಸಿದ್ರು ನಡೀತೈತೆ ನಾನು ವ್ಯಾಕ್ಸಿಂಗು. ವೀಟ್ ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಸಿಗ್ತಾವಲ್ಲ ಅದರಲ್ಲಿಂದ ಮಾಡ್ಕೊಂಬಿಡ್ತೇನೆ, ತುಂಬ ಈಸಿ ಆಗತ್ತೈತಿ, ಕಡಿಮೆ ಖರ್ಚು. ಈಗ ಹೊರಗೆ ಪಾರ್ಲರಲ್ಲೆಲ್ಲ ಮಾಡ್ಸೋಕ್ಕೆ ಹೋದ್ರೆ ಒಂದು 500 ಆದರೂ ಮಿನಿಮಮ್ ತೊಗೋತಾರಂತ ಅನ್ಕೋತೀನಿ. ಸೊ ಸುಮ್ಮನೆ ಕಡಿಮೆ ಖರ್ಚೊಳಗೆ ಆರಾಮಾಗಿ ಮಾಡ್ಕೋಬೋದು ಅಂಥೇಳಿ ನಾನೇ ಮಾಡ್ಕೊಳತ್ತೇನೆ, ತುಂಬ ತಿಂಗಳುಗಳಿಂದ ಅಂತ ಹೇಳ್ಬೋದು, ಹೆಚ್ಚು ಕಮ್ಮಿ 1 ವರ್ಷನೇ ಆಗಕ್ಕೆ ಬಂತು. ಸೊ ಬರ್ರಿ, ನಾನು ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ. ಯಾಕಂದರೆ ಕೆಲವೊಬ್ಬರೆಲ್ಲ ಮನೇಲಿ ಇನ್ನೂ ಮಾಡ್ಕೊಳ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಅಂತ. ಸೊ ಅವರಿಗೆ ಯೂಸ್ ಆಗ್ಬೋದು ಅಂದ್ಕೊಂಡು ಯಾವ ರೀತಿ ಮನೇಲೇ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಹಾಗೆ ನಾನಿಲ್ಲಿ ತೊಗೊಂಡಿರೋದು ವೀಟ್ ರೆಡಿ ಟು ಯೂಸ್ ಹಾಫ್ ಬಾಡಿ ವ್ಯಾಕ್ಸಿನ್ ಕಿಟ್ಟು, ತುಂಬಾ ಯೂಸ್ ಆಗಿದೆ ನನಗಂತೂ. ಬರೀ 99 ರುಪೀಸು, ಇದರಲ್ಲಿ 8 ಸ್ಟ್ರಿಪ್ಸ್ ಇರುತ್ತೆ. ಒಂದು ಸಾರಿ ತೊಗೊಂಡು ಬಂದರೆ ಹೆಚ್ಚು ಕಮ್ಮಿ ನಾನು 6 ಮಂತ್ಸ್ವರೆಗೂ ಯೂಸ್ ಮಾಡ್ತೀನಿ. ನೋಡಿ ಈ ಥರ ಸ್ಟ್ರಿಪ್ಸ್ ಇರುತ್ತೆ 4, ಒಂದೊಂದರಲ್ಲಿ 2 ಸ್ಟ್ರಿಪ್ಸು. ತಂದಿಟ್ಟೆ, ತುಂಬ ದಿವಸ ಆಗಿತ್ತು ಬಟ್ ಯೂಸ್ ಮಾಡೋಕ್ಕಾಗಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ, ಹಾಗೆ ಫ್ರೀ ಇದ್ದೆ. ಆಮೇಲೆ ನನಗೆ ಹ್ಯಾಂಡ್ಸ್ ಮೇಲೂ ಸ್ವಲ್ಪ ಹೇರ್ಸ್ ಜಾಸ್ತಿ ಗ್ರೋತ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರಾಯಿತು ಅಂತೇಳಿ ಹಾಗೆ ವ್ಯಾಕ್ಸಿಂಗ್ ಮಾಡ್ಕೊಳ್ತಾ ಇದ್ದೆ. ಈ ಥರ ರಬ್ ಮಾಡಬೇಕು ಸ್ಟ್ರಿಪ್ಸ್ನ, ಅಂದರೆ ಅದರಲ್ಲಿರೋ ವ್ಯಾಕ್ಸಿಂಗ್ ಜೆಲ್ ಇರುತ್ತಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ಈ ಥರ ಪೀಲ್ ಮಾಡಬೇಕು ನೋಡಿ. ಆದಷ್ಟು ಫಿಂಗರ್ಸ್ನ ಅಲ್ಲಿ ಇಡೋದು ಅವಾಯ್ಡ್ ಮಾಡಬೇಕು, ಯಾಕಂದರೆ ಅಲ್ಲಿರೋ ಜೆಲ್ಲೆಲ್ಲ ಕೈಗೆ ಅಂಟ್ಕೊಂಡ್ಬಿಡುತ್ತೆ ನೋಡಿ. ಈ ಥರ ನಾನು ಕೈ ಮೇಲೆ ಈ ಥರ ಸ್ಟ್ರಿಪ್ನ ಹಾಕಿ ಉಜ್ಜುತ್ತಾ ಇದ್ದೀನಿ. ವ್ಯಾಕ್ಸ್ ಎಲ್ಲ ಕರೆಕ್ಟಾಗಿ, ಅಂದರೆ ವ್ಯಾಕ್ಸಿಂಗ್ ಜೆಲ್ ಇರೋ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಹೇರ್ಸ್ ಮೇಲೆ. ಈ ಥರ ಉಲ್ಟಾ ಡೈರೆಕ್ಷನ್ ಮೇಲೆ ಎಳಿಬೇಕು ನೋಡಿ, ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ ನನ್ನ ನಾರ್ಮಲ್ ಕೈಗೂ ಈ ಕಡೆ ನಾನು ವ್ಯಾಕ್ಸಿಂಗ್ ಮಾಡಿರೋ ಜಾಗಕ್ಕೂ ನೋಡಿ, ಹೇರ್ಸ್ ಎಲ್ಲ ಬಂದಿದೆ ಇದರಲ್ಲಿ. ಮೇನ್ ಏನಂದರೆ ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ, ಹಾಗೆ ಟ್ಯಾನ್ ಆಗಿರುತ್ತಲ್ಲ ಕೈ ಮೇಲೆ ಅದು ಕೂಡ ಹೋಗುತ್ತೆ, ಯಾಕಂದರೆ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಕಲರೇ ಚೇಂಜ್ ಆಯಿತು ಪಟ್ ಅಂಥೇಳಿ ನಾನು ಹೇಳಿದ ತಕ್ಷಣ. ತುಂಬ ಗ್ರೋತ್ ಆಗ್ತಾ ಇರುತ್ತಲ್ಲ ಹೇರ್ಸು ಕೈ ಮೇಲೆ ಕೆಲವೊಬ್ಬರಿಗೆ, ಅವ್ರಿಗೆ ತುಂಬಾ ಯೂಸ್ ಆಗುತ್ತಿದ್ದು ನೋಡಿ. ಎಷ್ಟು ಕ್ಲೀನ್ ಅನ್ನಿಸ್ತಾ ಇದೆ ನಾನು ವ್ಯಾಕ್ಸಿಂಗ್ ಮಾಡಿಕೊಂಡಿರೋ ಜಾಗ ಎಲ್ಲ. ಮೋಸ್ಟ್ಲಿ ಒಂದು 4 ತಿಂಗಳಂತೂ ಆಗಿತ್ತು ನಾನು ವ್ಯಾಕ್ಸಿಂಗ್ ಮಾಡಿಕೊಂಡು ನೋಡಿ. ಈ ಥರ ಇದೇ ಥರ ನಾನು ಉಲ್ಟಾ ಎಳಿತಾ ಇದ್ದೀನಿ. ಹೇರ್ಸ್ ಯಾವ ಡೈರೆಕ್ಷನ್ನಲ್ಲಿ ಗ್ರೋತ್ ಆಗುತ್ತಲ್ಲ ಅದ್ರ ಉಲ್ಟಾ ಡೈರೆಕ್ಷನ್ನಲ್ಲಿ ಈ ಥರ ಎಳಿಬೇಕು. ಆಲ್ಮೋಸ್ಟ್ ವ್ಯಾಕ್ಸಿಂಗ್ ಮಾಡಿಸ್ತಿರ್ತಾರಲ್ಲ ಪಾರ್ಲರಲ್ಲಿ ಅವ್ರಿಗೆಲ್ಲ ಗೊತ್ತಿದ್ದೇ ಇರುತ್ತೆ ಇದು, ಸೇಮ್ ಅದೇ ಡೈರೆಕ್ಷನ್ನಲ್ಲಿ ನಾವು ಮನೇಲಿ ಮಾಡ್ಕೋಬೇಕಷ್ಟೇ. ಸೇಮ್ ನಾನು ಬಲಗೈಗೂ ಅದೇ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ ರಬ್ ಮಾಡ್ಕೊಳ್ತಾ ಇದ್ದೀನಿ ಸೇಮು ಅದೇ ಥರ ಮುಂಚೆ ಮಾಡ್ಕೊಂಡಲ್ಲ ಕೈಗೆ. ಈ ಥರ ರಬ್ ಮಾಡಿ ಮಾಡಿ ಒಂದೇ ಸಾರಿ ಎಳೆದು ಬಿಡಬೇಕು. ಸ್ವಲ್ಪ ಭಯ ಅನಿಸುತ್ತೆ, ಅದು ಪೇನ್ ಇರೋರಿಗೆ ಗೊತ್ತು, ಅಂದರೆ ಅನುಭವಿಸಿದವ್ರಿಗೆ ಗೊತ್ತು, ಮುಂಚೆ ಎಲ್ಲ ವ್ಯಾಕ್ಸಿನ್ ಮಾಡ್ಕೊಂಡಿರ್ತಿರಲ್ಲ ಅವ್ರಿಗೆ ನೋಡಿ. ಸ್ವಲ್ಪ ಸರಿಯಾಗಿ ಎಳಿಲಿಲ್ಲ ಹಾಗಾಗಿ ಅಲ್ಲಲ್ಲೇ ಜೆಲ್ ಉಳ್ಕೊಂತು. ಇಲ್ಲೂ ಕೂಡ ಎಷ್ಟು ಚೆನ್ನಾಗಿ ನೋಡಿ, ನಾನೀಗ ವ್ಯಾಕ್ಸಿನ್ ಮಾಡ್ಕೊಂಡಲ್ಲ ಅಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಒಂಥರ ಡೆಡ್ ಸ್ಕಿನ್ ಎಲ್ಲ ಹೋಗಿ ಟ್ಯಾನ್ ಎಲ್ಲ ಹೋದಂಗಾಗಿದೆ ನೋಡಿ. ಈಗ ನಾನು ಎರಡು ಹ್ಯಾಂಡ್ಸ್ಗೆ ಮಾಡಿಕೊಂಡೆ, ನಾನು 4 ಸ್ಟ್ರಿಪ್ಸ್ ಬೇಕಾಯ್ತು ನನಗೆ ಇಷ್ಟು ಮಾಡ್ಕೊಳ್ಳೋದಕ್ಕೆ.
ಒಂಥರ ಗಲೀಜು ಡಸ್ಟು ಎಲ್ಲ ಅದರಲ್ಲೇ ಸೇರಿಕೊಂಡಿದೆ. ಅಂದರೆ ನಾನು ರಿಮೂವ್ ಮಾಡಬೇಕಾದ್ರೆ ಎಲ್ಲ ಅದ್ರ ಜೊತೆಗೆ ಬಂದಿದೆ. 4 ಸ್ಟ್ರಿಪ್ಸ್ ನನಗೆ ಬೇಕಾಯಿತು. ಹ್ಯಾಂಡ್ಸ್ ಅಂತೂ ಫುಲ್ ಕ್ಲೀನ್ ಅಂದರೆ ಕ್ಲೀನ್ ಆಗಿವೆ ಎರಡು ಕೈ. ವ್ಯಾಕ್ಸಿಂಗ್ ಎಲ್ಲ ಆದಮೇಲೆ ಪರ್ಫೆಕ್ಟ್ ಫಿನಿಶ್ ವೈಪ್ಸ್ ಅಂತ ಒಂದು ಪ್ಯಾಕೆಟ್ ಇರುತ್ತೆ. ಟೋಟಲಾಗಿ 2 ಪ್ಯಾಕೆಟ್ಸ್ ಇರುತ್ತೆ. ಅದರಲ್ಲಿ ಒಂದನ್ನು ತೆಗೆದು ನಾನು ಈ ಥರ ಎಲ್ಲ ಫಿನಿಷಿಂಗ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಈ ಥರ ನಾನು ಅದು ಸೇಮ್ ಟಿಶ್ಯೂ ಪೇಪರ್ ಥರ ಇರುತ್ತೆ, ಅದರಲ್ಲಿ ಒಂಥರ ಆಯಿಲ್ ಥರ ಏನೋ ಹಾಕಿರ್ತಾರೆ ಕೈಗೆಲ್ಲ, ಕರೆಕ್ಟಾಗಿ ನಾವು ಅದನ್ನು ಒಂಥರ ಮಸಾಜ್ ಥರ ಮಾಡ್ಕೋಬೇಕು. ಯಾಕಂದರೆ ವ್ಯಾಕ್ಸಿಂಗ್ ಎಲ್ಲ ಆದಮೇಲೆ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಕೆಲವೊಬ್ಬರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಸೊ ಹಾಗಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸ್ಕಿನ್ಗೆ ಅಲರ್ಜಿ ಎಲ್ಲ ಆಗೋದಿಲ್ಲ. ಸೊ ನೋಡಿ ಎಲ್ಲ ಕಡೆ ಈ ಥರ ನಾನು ರಬ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.